ಚಾಮುಂಡೇಶ್ವರಿ ಇದೇ ನಮ್ಮ ಈ ರೈತನಿಗೆ ಕೊಟ್ಟ ಶಿಕ್ಷೆ. ಸುಳ್ಳಿನ ಮೇಲೆ ಸುಳ್ಳು ಸೃಷ್ಟಿಸಿ ಕಳ್ಳರಂತೆ ಕಾಣುವ ಈ ಜನರನ್ನು ಕಣ್ತೆರೆದು ನೋಡಮ್ಮ ತಾಯಿ ಜಗದೀಶ್ವರಿ. ನನ್ನ ಹೆಂಡತಿಯನ್ನು ಕಳೆದುಕೊಂಡು ನನ್ನ ತಮ್ಮನ ಹೆಂಡತಿಯ ಅಪವಾದ ಹೊತ್ತುಕೊಂಡು ಇದ್ದಬ್ಬ ನನ್ನ ಮಗನನ್ನು ಕಟ್ಟಿಕೊಂಡು ಎಲ್ಲಿಗೆ ಹೋಗಲಿ ಹೇಗೆ ಬದುಕಲಿ ಅಪ್ಪ? ನಾವು ಬದುಕುವುದಕ್ಕೆ ಹೇಗೆ ಚಿಂತಿಸಬೇಕಪ್ಪ? ನಾನು ಇದೇ ಜನರ ಬೂಟು ಪಾಲಿಶ್ ಮಾಡಿ ನಿನ್ನನ್ನು ಬದುಕಿಸುತ್ತೇನೆ ಅಪ್ಪ, ನಿನ್ನನ್ನು ಬದುಕಿಸುತ್ತೇನೆ. ಬೇಡ ಕಂದ, ಬೇಡ. ನೀನು ಬೂಟ್ ಪಾಲಿಶ್ ಮಾಡುವುದು ಬೇಡ. ಬಾಲಿಗೆ ಬಂದಿದ್ದು ಪಂಚಾಮೃತವೆಂದು ತಿಳಿತು. ಇಬ್ಬರು ಸೇರಿ ಬಿಸ ತೆಗೆದುಕೊಂಡು ಸತ್ತು ಹೋಗೋಣ ಕಂದ. ಅಪ್ಪ, ಚಿಕ್ಕಮ್ಮ ಕೊಟ್ಟ ಅಪವಾದವನ್ನು ಹೊತ್ತುಕೊಂಡು ಸತ್ತರೆ ದ್ರೋಹಿಗಳಿರುತ್ತಾರಪ್ಪ ಈ ಸಮಾಜದಲ್ಲಿ. ನಮ್ಮ ಸತ್ಯವನ್ನು ಕೈ ಎತ್ತಿ ತೋರಿಸೋಣ ಈ ಸಮಾಜದಲ್ಲಿ. ನಿಜಕಂದ, ನೀನಾಡುವ ಮಾತು. ನಾವು ಸತ್ಯವನ್ನು ಕೈ ಎತ್ತಿ ತೋರಿಸಬೇಕಾದ್ರೆ ಈ ಸಮಾಜದಲ್ಲಿ ಬದುಕಲೇಬೇಕಪ್ಪ, ಬದುಕಲೇಬೇಕು. ನಡೆಕಂದ, ಎಲ್ಲಿಯಾದ್ರೂ ಬಹುದೂರ ಹೋಗಿ ಜೀವನ ನಡೆಸೋಣ. ಅಪ್ಪ, ಬಹುದೂರ ನಡೆಯುವುದಕ್ಕೆ ಏನೇನು ಹತ್ತಿರ ಶಕ್ತಿ ಇಲ್ಲಪ್ಪ, ಏಕೆಂದರೆ ನನ್ನ ಹೊಟ್ಟೆ ತುಂಬಾ ಹಸಿವಾಗಿದೆ. ಅಯ್ಯೋ ಮಗನೇ, ಈ ರೈತನೇ ರಾಷ್ಟ್ರಕ್ಕೆ ಅನ್ನ ಹಾಕುವ ರೈತ ಎಂದು ಕೂಗಿ ಹೇಳುವ ಈ ಜನ, ಇದೇ ರೈತನ ಪರಿಸ್ಥಿತಿ ನೋಡಿ ಯಾರು ಕೊಡುತ್ತಾರಪ್ಪ ಈ ಪರದೇಶಿಗೆ ಅನ್ನ? ನಡೆಕಂದ, ನಿನಗೆ ಎಲ್ಲಿಯಾದ್ರೂ ಕೂಲಿ ಮಾಡಿ ತಿನ್ನಲಿಕ್ಕೆ ಏನಾದ್ರೂ ತರುತ್ತೇನೆ. ಬೇಡಪ್ಪ, ಬೇಡ. ನೀನು ಕೆಲಸಕ್ಕೆ ಹೋಗಬೇಡಪ್ಪ, ಏಕೆಂದರೆ ಇಂದು 2 ದಿನ ಆಯ್ತಪ್ಪ ನೀನು ಕೂಡ ಊಟ ಮಾಡಿಲ್ಲ. ಕೆಲಸಕ್ಕೆ ಹೋದರೆ ಶಕ್ತಿ ಎಲ್ಲಿಂದ ಬರಬೇಕಪ್ಪ, ಎಲ್ಲಿಂದ ಬರಬೇಕು? ಇದೇ ಸಮಾಜ ರೈತರೇ ನಮ್ಮ ದೇವರು. ಇವರೇ ಇವರಲ್ಲೇ ಭಿಕ್ಷೆ ಬೇಡುವುದಲ್ಲೇ ಸಪ್ಪ, ಭಿಕ್ಷೆ ಬೇಡುವುದಲ್ಲೇ. ಬೇಡ ಕಂದ, ಬೇಡ. ಭಿಕ್ಷೆ ಬೇಡುವುದು ಬೇಡ. ಏ ತಾಯಿ ಚಾಮುಂಡೇಶ್ವರಿ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ತುತ್ತು ಅನ್ನ ಹಾಕದಂತೆ ಮಾಡಿದೀಯಾ ತಾಯಿ? ಅಪ್ಪ, ನಾನು ಈಗ ಭಿಕ್ಷೆ ಹಾಡನ್ನು ಆಡಿ ಏನಾದರೂ ಮಾಡುತ್ತೇನಪ್ಪ. ಧರ್ಮನೇ ತಾಯಿ ತಂದೆ, ಕಾಸೊಂದು ನೀರು ಶಿವನೇ, ಕಾಸೊಂದು ನೀರು ಶಿವನೇ. ಓ ಅಯ್ಯ ತಮ್ಮಯ್ಯ, ಧರ್ಮನೇ ತಾಯಿ ತಂದೆ, ಕಾಸೊಂದು ನೀರು ಶಿವನೇ, ಕಾಸೊಂದು ನೀರು ಶಿವನೇ.
ಕೈವಾದ ಬಾಳಲ್ಲಿ ಕೈ ತುಂಬ ನೀರಲ್ಲಿ ಆಸೆ ಈಡೇರಲಿ ಸುಖವಾಗಿರಲಿ ಸುಖವಾಗಿರಲಿ ಓ ಅಯ್ಯ ತಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದು ನೀಡು ಶಿವನೇ ಕಾಸೊಂದು ನೀಡು ಶಿವನೇ ಅಪ್ಪಾಜಿ ಇದೇನಿದು ಕುಮಾರನ ಕೈಯಲ್ಲಿ ತಟ್ಟೆ ಯಾರಪ್ಪ ನೀನು ನಾನಪ್ಪ ನಿನ್ನ ಸಾಕು ಮಗ ವಿಕ್ರಮ ಮಗ ವಿಕ್ರಮ ತೊರಗಿ ಹೋಗಿದ್ದಿ ಯಾಕಂದ ನೀನು ಜೈಲಿನಲ್ಲಿ ಎಷ್ಟೋ ದಿನ ಗತಿಸಿ ಹೋದ ಕಾರಣ ನಿನ್ನ ಮುಖದ ಗುರುತು ಸಿಗಲಿಲ್ಲಪ್ಪ ನನಗೆ ಈಗ ಜೈಲಿನಿಂದ ಬಿಡುಗಡೆಯಾಗಿ ಬಂದೆ ಏನಪ್ಪ ಹೌದು ಅಪ್ಪ ಈಗ ತಾನೇ ಜೈಲಿನಿಂದ ಬಿಡುಗಡೆಯಾಗಿ ಬಂದೆ ಇದೇನಪ್ಪ ನಿನ್ನ ರೂಪ ಕುಮಾರನ್ನು ಕರೆದುಕೊಂಡು ಹೀಗ್ಯಾಕೆ ಬೀದಿ ಬೀದಿಯಲ್ಲಿರುವೆ ಏನೆಂದು ಹೇಳಲಿ ವಿಕ್ರಮ ಅದೊಂದು ದೊಡ್ಡ ಕತೆ ನನ್ನ ಮುಂದೆ ಹೇಳದೆ ಇನ್ಯಾರ ಮುಂದೆ ಹೇಳುವೆಯಪ್ಪ ಅದೇನಾಯ್ತು ಬೇಗ ಹೇಳು ವಿಕ್ರಮ ಒಂದು ದಿನ ನನ್ನ ತಮ್ಮನ ಹೆಂಡತಿ ಆ ನಂಜೇಗೌಡನ ಜೊತೆ ಚಕ್ಕಂದ ವಾಡುವುದನ್ನು ನಾನೇ ಕಣ್ಣಾರೆ ನೋಡು ನಾನು ತಾಳಲಾರದೆ ಅವಳನ್ನು ಕೊಂದು ಬಿಡಬೇಕೆಂದು ಗುತ್ತಿಗೆಗೆ ಕೈ ಹಾಕಿದಾಗ ಅದೇ ಸಮಯಕ್ಕೆ ನನ್ನ ತಮ್ಮ ಬಂದಾಗ ನನ್ನ ತಮ್ಮನ ಎಂಡ ಹೆಂಡತಿ ಏನು ಹೇಳಿದಳೆ ಗೊತ್ತಾ ಏನು ಹೇಳಿದಳಪ್ಪ ಸರೋಜ ಅವಳನ್ನು ನಾನೇ ಬಲತ್ಕಾರ ಮಾಡಲೆಂದು ಬಂದಿನೆಂದು ಸುಳ್ಳು ಹೇಳಿಬಿಟ್ಟಳಪ್ಪ ಸುಳ್ಳು ಹೇಳಿಬಿಟ್ಟಳು ಅದನ್ನೇ ನಿಜವೆಂದು ತಿಳಿದ ನನ್ನ ತಂಬ ನಮ್ಮಿಬ್ಬರಂದು ಮನೆಯಿಂದ ಹೊರ ನೂಕಿದು ಬಿಟ್ಟನಪ್ಪ ಅಪ್ಪ ಇಂಥ ಅಪವಾದವನ್ನು ಹೊತ್ತುಕೊಂಡು ಮರಳಿ ಆ ಮನೆಗೆ ಹೋಗುವುದು ಬೇಡ ನಡೆಯಲಿ ನನ್ನ ಕಾಡಿನ ಗುಡಿಸಲಿಗೆ ಹೋಗೋಣ ನಡೆಯ ಕುಮಾರ ಹೋಗೋಣ ಆಯ್ತು ನಡೆಯನ್ನ ಹೋಗೋಣ